ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಡ್ರೀಮ್ ಟೀಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬಸನಗೌಡ ಪಾಟೀಲ್ ಇಂದು ನಾವು ಡಿಸ್ಕಸ್ ಮಾಡತಕ್ಕಂತ ವಿಷಯ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಫಸ್ಟ್ ಮೂಲಭೂತ ಹಕ್ಕುಗಳೆಂದರೆ ಸಂವಿಧಾನದಲ್ಲಿ ನಮೂದಿಸಿ ಸಂರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎನ್ನುವರು ಹಾಗಾದರೆ ಮೂಲಭೂತ ಹಕ್ಕುಗಳು ಮನುಷ್ಯನಿಗೆ ಏಕೆ ಅವಶ್ಯಕ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಸರ್ವಾಂಗೀಣ ಪ್ರಗತಿಗೆ ಮೂಲಭೂತ ಹಕ್ಕುಗಳು ಅತ್ಯಂತ ಅವಶ್ಯಕವಾಗಿರತಕ್ಕಂತದ್ದು ಹಾಗಾದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮೂರನೇ ಭಾಗದಲ್ಲಿ 12 ರಿಂದ 35 ರವರೆಗಿನ ವಿಧಿಗಳಲ್ಲಿ ಫಂಡಮೆಂಟಲ್ ರೈಟ್ಸ್ ಗಳನ್ನು ಅಳವಡಿಸಲಾಗಿತ್ತು ಈ ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ ಅಮೆರಿಕ ದೇಶದಿಂದ ಪಡೆದುಕೊಂಡಿದ್ದೇವೆ ಅಮೆರಿಕ ದೇಶದಲ್ಲಿ ಮೂಲಭೂತ ಹಕ್ಕುಗಳನ್ನು ಬಿಲ್ ಆಫ್ ರೈಟ್ಸ್ ಎಂದು ಕರೆಯುತ್ತಾರೆ ಈ ಮೂಲಭೂತ ಹಕ್ಕುಗಳು ಅಳವಡಿಸಿಕೊಂಡಿರತಕ್ಕಂತ ಫ್ರಾನ್ಸ್ ದೇಶ ಅಳವಡಿಸಿಕೊಂಡಿರತಕ್ಕಂತ 1789ರಲ್ಲಿ ಆದರೆ ಫ್ರಾನ್ಸ್ 1789ರಲ್ಲಿ ಮೂಲಭೂತ ಹಕ್ಕುಗಳ ಘೋಷಣೆಯನ್ನು ಮಾಡಿತು ಅದೇ ರೀತಿಯಾಗಿ ಅಮೆರಿಕದಲ್ಲಿ ಘೋಷಣೆ ಆಗಿರತಕ್ಕಂತದ್ದು 1791ರಲ್ಲಿ ಅಮೆರಿಕ ದೇಶವು ಕೂಡ ಮೂಲಭೂತ ಹಕ್ಕುಗಳ ಘೋಷಣೆಯನ್ನು ಮಾಡಿರತಕ್ಕಂತ ರಾಷ್ಟ್ರ ಹಾಗಾದರೆ ಇಂಗ್ಲೆಂಡ್ ದೇಶದಲ್ಲಿ ಮೂಲಭೂತ ಹಕ್ಕುಗಳನ್ನು ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ ಇಂಗ್ಲೆಂಡ್ ದೇಶದಲ್ಲಿ ಮೂಲಭೂತ ಹಕ್ಕುಗಳನ್ನು ಮ್ಯಾಗ್ನಾ ಕಾರ್ಟಾ ಎಂದು ಕರೆದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಮೂರನೇ ಭಾಗವನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ನಾವು ಅದನ್ನು ಕರೆಯುತ್ತೇವೆ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ನಾವು ಸಂವಿಧಾನದ ನಮ್ಮ ಭಾರತ ಸಂವಿಧಾನದ ಮೂರನೇ ಭಾಗವನ್ನು ಕರೆಯುತ್ತೇವೆ ಹಾಗಾದರೆ ಈ ಮೂಲಭೂತ ಹಕ್ಕುಗಳು ನಮ್ಮ ಮೂಲ ಸಂವಿಧಾನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು ಅದರಲ್ಲಿ ಆಸ್ತಿಯ ಹಕ್ಕು ಸಂವಿಧಾನದ 31ನೇ ವಿಧಿಯಲ್ಲಿತ್ತು ಆಸ್ತಿ ಹಕ್ಕು ಸಂವಿಧಾನದ 31ನೇ ವಿಧಿಯಲ್ಲಿತ್ತು ಆಸ್ತಿಯ ಹಕ್ಕನ್ನು 31ನೇ ವಿಧಿಯಿಂದ ರದ್ದುಪಡಿಸಲಾಗಿ ಅದನ್ನು ಆಸ್ತಿಯ ಹಕ್ಕನ್ನು ನಮ್ಮ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿರ್ತಕ್ಕಂಥ ವರ್ಷ 1978ರಲ್ಲಿ 44ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ನಮ್ಮ ದೇಶದ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕಿರ್ತಕ್ಕಂಥದ್ದು ಹಾಗಾದರೆ ಆಸ್ತಿ ಹಕ್ಕು ಪ್ರಸ್ತುತ ನಮ್ಮ ಭಾರತ ಸಂವಿಧಾನದ 300A ವಿಧಿಯಲ್ಲಿದೆ ಪ್ರಸ್ತುತ ಆಸ್ತಿ ಹಕ್ಕು ಇರತಕ್ಕಂಥದ್ದು ಹಾಗಾದರೆ ಆಸ್ತಿ ಹಕ್ಕು ಪ್ರಸ್ತುತ ನಮ್ಮ ಭಾರತ ಸಂವಿಧಾನದಲ್ಲಿ ಕಾನೂನುಬದ್ಧ ಹಕ್ಕಾಗಿದೆ ಹಾಗಾದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರತಕ್ಕಂಥ ಮೂಲಭೂತ ಹಕ್ಕುಗಳ ಸಂಖ್ಯೆ 6 ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಹಕ್ಕು ಯಾವುದಂತಂದ್ರೆ ಸಮಾನತೆಯ ಹಕ್ಕು ಸಮಾನತೆಯ ಹಕ್ಕು ರೈಟ್ ಟು ಈಕ್ವಾಲಿಟಿ ಸಮಾನತೆಯ ಹಕ್ಕು ನಮ್ಮ ಭಾರತ ಸಂವಿಧಾನದಲ್ಲಿ 14ರಿಂದ 18ರವರೆಗಿನ ವಿಧಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು
ಅದರಲ್ಲಿ ಪ್ರಮುಖವಾಗಿ ಒಂದೊಂದು ವಿಧಿಗಳು ಕೂಡ ತಮ್ಮದೇ ಆಗಿರತಕ್ಕಂತ ಮಹತ್ವವಾಗಿರತಕ್ಕಂತ ಅಂಶವನ್ನು ಪಡೆದುಕೊಂಡಿರತಕ್ಕಂತದ್ದು. ಅದರಲ್ಲಿ 14ನೇ ವಿಧಿ ಕಾಯ್ದೆ ಕಾನೂನುಗಳ ಮುಂದೆ ಎಲ್ಲರೂ ಸಮಾನರು. ರೈಟ್ ಟು ಈಕ್ವಲ್ ಬಿಫೋರ್ ಲಾ ಅಂತೀವಿ. ಕಾಯ್ದೆ ಕಾನೂನುಗಳು ಪ್ರತಿಯೊಬ್ಬರಿಗೂ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಈ ಒಂದು ಕಾಮನ್ ಮ್ಯಾನ್ ಅನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಸಮಾನವಾಗಿ ಅನ್ವಯಿಸುತ್ತದೆ. ಹಾಗಾದರೆ 15ನೇ ವಿಧಿ ಜಾತಿ ಮತ ಲಿಂಗ ಪಂಥ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ಮಾಡುವಂತಿಲ್ಲ. ಅಂದರೆ ನೋ ಡಿಸ್ಕ್ರಿಮಿನೇಷನ್ ಅಂತ ಹೇಳೋದನ್ನು ಕರಿತೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ಮಾಡುವಂತಿಲ್ಲ. ನೆಕ್ಸ್ಟ್ ಒನ್ 16ನೇ ವಿಧಿ ಸಾರ್ವಜನಿಕ ಉದ್ಯೋಗವನ್ನು ಪಡೆದುಕೊಳ್ಳುವ ವಿಷಯದಲ್ಲಿ 16ನೇ ವಿಧಿ ಸಾರ್ವಜನಿಕ ಉದ್ಯೋಗವನ್ನು ಪಡೆದುಕೊಳ್ಳುವ ವಿಷಯದಲ್ಲಿ ಸರ್ವರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕೊಡಬೇಕಂತೇಳಿ ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವುದು, ಅಂದರೆ ಅನ್ಟಚಬಿಲಿಟಿ ಅಂತೇಳಿ ನಾವು ಇದನ್ನು ಕರಿತೀವಿ. ಅಸ್ಪೃಶ್ಯತೆ ನಿವಾರಣೆ ಕಾನೂನು ನಮ್ಮ ಭಾರತ ಸಂವಿಧಾನದಲ್ಲಿ ಜಾರಿಗೆ ಬಂದದ್ದು 1955ರಲ್ಲಿ. 1955ರಲ್ಲಿ ಅಸ್ಪೃಶ್ಯತೆ ನಿವಾರಣೆ ಕಾನೂನು ಜಾರಿಗೆ ಬಂತು. ಅಸ್ಪೃಶ್ಯತೆ ನಿವಾರಣೆ ಕಾನೂನಿಗೆ 1976ರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡುವುದರ ಮೂಲಕ 1955ರ ಕಾಯ್ದೆಯನ್ನು ನಾವು 1955ರ ಕಾನೂನನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಎಂದು ಹೇಳುವುದನ್ನು ರೂಪಿಸಲಾಯಿತು. ಈ ರೀತಿಯಾಗಿ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂವಿಧಾನದಲ್ಲಿ ಸೇರ್ಪಡೆ ಮಾಡತಕ್ಕಂಥದ್ದು. ಅದೇ ರೀತಿಯಾಗಿ ಕೊನೆಯದಾಗಿ 18ನೇ ವಿಧಿ ಬಿರುದುಗಳ ರದ್ದತಿ. ಬಿರುದುಗಳನ್ನು ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ ಕೊಡಬೇಕಂತೇಳಿ 18ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಆ 2 ಕ್ಷೇತ್ರಗಳೆಂದರೆ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಮತ್ತೊಂದು ಸೈನಿಕ ಕ್ಷೇತ್ರದಲ್ಲಿ ಮಾತ್ರ ಬಿರುದುಗಳನ್ನು ಕೊಡಬೇಕಂತೇಳಿ ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ, ಸಂವಿಧಾನ ರಚನೆ ಮಾಡುವಾಗ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. ಅದೇ ರೀತಿಯಾಗಿ ಸಂವಿಧಾನ ರಚನೆ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಜೆ ಬಿ ಕೃಪಲಾನಿಯವರಂತೇಳಿ ನಮಗಿಲ್ಲಿ ಗೊತ್ತಾಗುತ್ತೆ. ಈ ರೀತಿಯಾಗಿ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಕಿರು ಮಾಹಿತಿಯನ್ನು ಈ ವಿಷಯದಲ್ಲಿ ನೀಡಲಾಗಿದೆ. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು, ಇನ್ನುಳಿದ 5 ಹಕ್ಕುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಕ್ಲಾಸ್ನಲ್ಲಿ ತಿಳಿಸಿಕೊಡಲಾಗುವುದು. ನಮ್ಮ ಡ್ರೀಮ್ ಟೀಮ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆ ಎಲ್ಲ ವಿದ್ಯಾರ್ಥಿ ಮಿತ್ರರು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ.